ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮತ್ತೆ ಸೈಲೆಂಟ್ ಆಯ್ತು ಬಿಡಪ್ಪ, ಈಗ ನಾನೇನು ಹೇಳಲ್ಲ ಏನು ಕೇಳಲ್ಲ, ಸುಮ್ಮನೆ ಇದು ಬಿಡ್ತೀನಿ. ಹಲೋ, ನಮ್ಮ ಹತ್ರನೇ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ಯಾ? ಫ್ರೆಂಡ್ಶಿಪ್ ಇಷ್ಟ ನನ್ನ ಬೆಲೆ ಬಿಡು, ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಸೈಲೆಂಟ್ ಆಗಿ ಇದು ಬಿಡ್ತೀನಿ. ನಿನ್ನ ಹತ್ರ ಮಾತೇ ಆಡಲ್ಲ, ನನಗೂ ನಿನಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದು ಬಿಡ್ತೀನಿ. ಸಾರಿ ಗೆಳೆಯ. ಅಲ್ವೋ, ನಾನು ಇಷ್ಟು ಹೇಳಿದ್ಮೇಲೂ ಸುಮ್ಮನೆ ಇದೆಯಲ್ಲೋ, ಅದೇನಾಯ್ತು ಅಂತ ಹೇಳಪ್ಪ ಪ್ಲೀಸ್. ನೀನ್ ಈ ತರ ನೋಡಕ್ ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ ಗೆಳೆಯ. ಅದೇನು ಅಂತ ಹೇಳೋ, ಗೆಳೆಯ ನನಗೆ ಇವಾಗ ಅರ್ಥ ಆಯ್ತು ಕಣೋ, ಎರಡು ಮೂರಾಗಬೇಕು ಅಂತ ಹರಕೆ ಹೊತ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ಯಲ್ವಾ, ಹರಕೆ ಪ್ರಯುಕ್ತ ಉಪವಾಸ ಇದ್ದು ಸುಸ್ತಾಗ್ಬಿಟ್ಟಿದ್ಯಾ? ಹಾ, ಗೊತ್ತಾಯ್ತು ಇವೆಲ್ಲ ಹರಕೆ ಪ್ರಭಾವ. ಏನು ಗೆಳೆಯದು ಕಣ್ಣೀರು? ಏನಾಯ್ತಪ್ಪ, ಏನಾಯ್ತು ಅಂತ ಹೇಳೋ. ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಣೋ, ತುಂಬಾ ಕುಗ್ಗೋಗಿದ್ದೀನಿ, ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ. ಮುಂದೆ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಕಣೋ. ಹೇ ಪ್ಲೀಸ್ ಪ್ಲೀಸ್, ಏನಾಯ್ತು ಅಂತ ಹೇಳೋ ಗೆಳೆಯ. ಗುರುಗಳ ಮನೆಗೆ ಬಂದಿದ್ರು, ಅವ್ರು ಎಲ್ಲರ ಜಾತಕನ ನೋಡಿದ್ರು, ಎಲ್ಲರದು ಸರಿ ಇದೆಯಂತೆ, ಆದ್ರೆ ಭೂಮಿಕಾ ಅವ್ರ ಜಾತಕದ ಸಮಸ್ಯೆ ಇದೆ ಅಂದ್ರು. ನಾನು ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ ಕಾಪಾಡ್ಕೋಬೇಕಂತೆ, ನನಗವ್ರಿಗೂ ಮ್ಯಾಚ್ ಆಗಲ್ವಂತೆ ಕಣೋ, ಹೊಂದಾಣಿಕೆನೇ ಇರಲ್ವಂತೆ, ನಾವಿಬ್ರು ಮದ್ವೆನೆ ಆಗ್ಬಾರ್ದಾಗಿತ್ತಂತೆ ಕಣೋ. ಇನ್ ಮುಂದೆ ನಾವು ಗಂಡ ಹೆಂಡತಿ ತರ ಸಂಸಾರ ಮಾಡಿದ್ರೆ ಅವ್ರ ಜೀವಕ್ಕೆ ಅಪಾಯ ಇದೆಯಂತೆ. ಅವ್ರನ್ನ ಕಳ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ಕಣ, ಅವ್ರು ಚೆನ್ನಾಗಿರ್ಬೇಕು. ಇದನ್ನೆಲ್ಲ ಸಹಿಸ್ಕೊಂಡು ನಾನು ಹೇಗೋ ಇರಲಿ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.